ಕಮನ್, ಕೂತ್ಕೊಳ್ಳಿ. ಈಗ ಬರ್ತೀನಿ. ಗಾಡಿ ಹಳ್ಳದಲ್ಲಿ ಬಿದ್ದಿದ್ರೆ ಗೊತ್ತಾಗ್ತಿತ್ತು. ಅದೇ ಬೀಳ್ಲಿಲ್ಲ ಅಲ್ವಾ, ಮತ್ತೇನಕ್ಕೆ ಅದ್ರ ಬಗ್ಗೆ ಮಾತಾಡ್ತೀಯ? ಈ ಮನುಷ್ಯ ಎಲ್ಲೋ ಹೋದ್ರು. ನನ್ ಜೊತೆ ಬಾ, ಕುಳಿತ್ಕೋ. ಕೈ ತೋರಿಸು. ಇಲ್ಲ, ಏನು ಆಗಲ್ಲ. ಹಲೋ, ಮನೇಲಿ ಹಾಲಿಲ್ಲ, ಬ್ಲ್ಯಾಕ್ ಟೀ ಆಗುತ್ತಾ? ಹಾ, ಓಕೆನೆ. ಸಾಕಲ್ಲ. ಅಂಕಲ್, ಎಸ್, ಇಲ್ಲಿ ಚಳಿ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಅದಕ್ಕೆ ಒಂದು ಸ್ಮಾಲ್ ಸಿಕ್ಕಿದ್ರೆ. ಇತ್ತು, ಖಾಲಿ ಆಗೋಯ್ತು. ಅಯ್ಯಯ್ಯೋ, ಒಂದು ಕೆಲಸ ಮಾಡು, ಈಗ ಸದ್ಯಕ್ಕೆ ಇದನ್ನ ಕುಡಿಯಿರಿ. ಥ್ಯಾಂಕ್ ಯು. ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ. ಸಿಪಿಎಂಗೆ ಹೋದ ಕಮಿಟಿ ನಾಳೆ ಡೆಲ್ಲಿಯಲ್ಲಿ ಒಂದಿದೆ, ಅದಕ್ಕೆ ಯಾವುದೇ ತೊಂದರೆ ಆಗದಂತೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿನ ನೀಡಲಾಗಿದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತದೆ. ಎಸ್, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಎಸ್, ಬ್ಲ್ಯಾಕ್ ಟೀ. ಅಂಕಲ್, ಗಾಡಿ ಟೂಲ್ ಸಿಕ್ಕಿದ್ರೆ ನಾವು ಬೇಗ ಹೊರಟ್ಬಿಡ್ತೀವಿ. ಯಾಕೆ, ಅರ್ಜೆಂಟಾ? ಹೌದು, ಸ್ವಲ್ಪ ಕೆಲಸ ಇತ್ತು. ಆಲ್ರೆಡಿ ತುಂಬ ಲೇಟ್ ಆಗಿದೆ. ಅದು ಗೋಡಲ್ ಇದೆಯಾ ಅಂತ. ಹೊಸ ಸುದ್ದಿ, ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅಡಿಷನಲ್ ಬ್ಯಾಂಕ್ ದರೋಡೆ ಆಗಿದೆ, 10 ಕೋಟಿ ಕಳ್ಳತನವಾಗಿದೆ. ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ಬ್ಯಾಂಕ್ ಮುಂದೆ ಇರುವ ಸೆಕ್ಯೂರಿಟಿನ ಹೊಡೆದು ಅವರಿಗೆ ಸ್ಲೀಪಿಂಗ್ ಡೋಸ್ ಅನ್ನು ಕೊಟ್ಟು ಈ ಘಟನೆಯನ್ನು ಮಾಡಿದ್ದಾರೆ. ಕಳ್ಳತನ ಮಾಡಿದವರು ಹಿಂದೆ ಬಾಗಿಲಿನಿಂದ ಓಡಿ ಹೋಗಿದ್ದಾರೆ. 3 ಅಥವಾ 4 ಜನ ಈ ಕೆಲಸ ಮಾಡಿದ್ದಾರೆ ಎಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ತಿಳಿದು ಬಂದಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಆತುರ ಪಡಬೇಡಿ. ನನಗೆ ಶೂಟ್ ಮಾಡೋದ್ರಿಂದ ನಿಮ್ಗೆ ಯಾವ ಲಾಭನೂ ಸಿಗೋದಿಲ್ಲ. ಅದೇ ನಾನು ಜೀವಂತವಾಗಿದ್ರೆ ನಿಮ್ಗೆ ಉಪಯೋಗ ಆಗ್ತೀನಿ. ಶೂರ್, ಖಂಡಿತ. ಕೆಲಸ ಮಾಡೋರು ಕಷ್ಟ ಗೊತ್ತಿಲ್ಲದೆ ಬೆವರು ಬರದಲ್ಲಿ ಸುಲಭವಾಗಿ ಸಿಕ್ಕಿರೋ ಹಣ ಇದು. ಬ್ಯಾಂಕ್ಗೆ ಬಂದಿರೋ ಹೊಸ ಕರೆನ್ಸಿ, ಒಂದು ಸಾರಿನೂ ಇದನ್ನ ಉಪಯೋಗ ಮಾಡಿಲ್ಲ. ಅದರಿಂದ ಟ್ರಾನ್ಸಾಕ್ಷನ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಈ ಸೀರಿಯಲ್ ನಂಬರ್ ಇಟ್ಕೊಂಡು ಬ್ಯಾಂಕಲ್ಲೇ ಕಂಡಿಡಿದು ಬಿಡ್ತಾರೆ. ವೆರಿ ಡೇಂಜರಸ್. ಸ್ವಲ್ಪ ದಿನ ಈ ಹಣನ ಖರ್ಚು ಮಾಡಬೇಡಿ. ಹೇ, ಅದೆಲ್ಲ ಆಗಲ್ಲ, ನಮ್ಗೆ ದುಡ್ಡು ತುಂಬಾನೇ ಎಮರ್ಜೆನ್ಸಿ. ಕ್ಯಾಶ್ ಎಮರ್ಜೆನ್ಸಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ದಾರಿ ಇದೆ. ಏನ್ ದಾರಿ? ಈ ನೋಟ್ಗಳನ್ನ ತಗೊಂಡು ಯಾರಾದ್ರೂ ಹಳೆ ನೋಟ್ಗಳನ್ನ ಕೊಡಬೇಕು. ಅದೊಂದೇ, ಈಗಿರೋ ಸಮಯಕ್ಕೆ ನೀವು 3 ಜನನು ಇಮಿಡಿಯೇಟ್ ಆಗಿ ಸ್ಟೇಟ್ನ ಬಿಟ್ಟು ಹೋಗ್ಬೇಕು. ಇದೆಲ್ಲದಕ್ಕೂ
ನಾನು ನಿಮಗೆ ಸಹಾಯ ಮಾಡ್ತೀನಿ. ಆದರೆ ಬದಲಾಗಿ ನಾವೇನ್ ಮಾಡಬೇಕು? ಪ್ರಾಫಿಟ್ ಸಿಗೋ ಬಿಸ್ನೆಸ್ನಲ್ಲೇ ನನಗೆ ತುಂಬ ಆಸಕ್ತಿ. ಈ ದುಡ್ಡನ್ನ 4 ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಾ? ಏನು ಇಲ್ಲ, ಅದು ಈಗ ಆಗಲ್ಲ. ಏಯ್, ಇಷ್ಟು ಹಣದ ಜೊತೆ ನಿಮ್ಮನ್ನು ಸೇಫ್ ಮಾಡಿದ್ರೆ ನನಗೇನ್ ಲಾಭ? ಸರಿ, ಈ ದುಡ್ಡನ್ನ ನಾವು 4 ಭಾಗ ಮಾಡೋಣ. ಆಮೇಲೆ ನೋಟು ಬದಲಾಯಿಸಕ್ ಬರೋರಿಗೆ ಕಮಿಷನ್ ಕೊಡಬೇಕು. ಕಮಿಷನ್? ಅದೆಷ್ಟು? ಅದು ನಾವು ಮಾತಾಡ್ಕೊಂಡು ಡಿಸೈಡ್ ಮಾಡೋಣ. ಅದಕ್ಕೂ ಮೊದಲು ಇದರಲ್ಲಿ ಎಷ್ಟು ದುಡ್ಡಿದೆ ಅಂತ ಎಣಿಸಿ ನೋಡಬೇಕು. ಸರಿ, ಓಕೆ. ಅವ್ರು ತಗೊಂಬರೋ ದುಡ್ಡು ಒರಿಜಿನಲ್ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ? ಅದನ್ನೆಲ್ಲ ನಾವು ಚೆಕ್ ಮಾಡಿ ತಾನೇ ತಗೊಳ್ಳೋದು. ಮೊದಲು ಆ ಕಾರನ್ನ ರೆಡಿ ಮಾಡಿ ಇಲ್ಲಿಗೆ ತಗೊಂಡ್ ಬರಬೇಕು. ಟೂಲ್ಸ್ ಸ್ಟೋರ್ ರೂಮ್ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಏಯ್, ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಏನಕ್ಕೋ ಆ ಮನುಷ್ಯ ಹೇಳಿದ್ದು ನಿಜಾನೆ. ಈ ದುಡ್ಡನ್ನ ನಾವು ಆಚೆ ತೆಗೆದ್ರೆ ಖಂಡಿತವಾಗ್ಲೂ ಸಿಗಾಕೋತೀವಿ. ನಮ್ಗೀಗ ಬೇರೆ ದಾರಿ ಇಲ್ಲ ಕಣೋ. ಈಗ ತಾನೇ ಜ್ಞಾಪಕ ಬಂತು, ಟೂಲ್ಸ್ ಇಲ್ಲಿಲ್ಲ. ನಾವು ಒಂದ್ ಕೆಲಸ ಮಾಡೋಣ, ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಎಕ್ಸ್ ಮಿಲಿಟರಿ ಅವ್ರ ಮನೆ ಇದೆ. ಅಲ್ಲಿಂದ ಗಾಡಿ ಲಿವರ್ನ ಮತ್ತೆ ನೀನ್ ಕೇಳಿದ್ದ ಗುಂಡೂನು ಕೂಡ ರೆಡಿ ಮಾಡೋಣ. ನಾವೆಲ್ಲ ಈಗ ಫ್ರೆಂಡ್ಸ್ ಆದ್ಮೇಲೆ ನಿಮ್ ನಿಮ್ಮ ಒರಿಜಿನಲ್ ಹೆಸರುಗಳನ್ನ ಹೇಳಿ. ಅರುಣ್. ಉಮರ್. ಸೂರ್ಯ. ಸೂರ್ಯ. ಸೂರ್ಯ, ಕಾರನ್ ಬೀಗ ತಗೊಂಡು ಉಮರ್ ನನ್ ಜೊತೆ ಬಾ. ಬಾ, ಹೋಗ್ಲ ತಗೋ. ಈ ಸೀಸನ್ ಅಲ್ಲಿ ಟೂರಿಸ್ಟ್ ಗಳೆಲ್ಲ ಬಂದು ತುಂಬಿಕೊಂಡ್ರಲ್ಲಿ ದೇವ್ರೆ. ಲೇ ಮನ್ಮತ, ಯಾವಾಗ ನೋಡಿದ್ರು ಮೊಬೈಲ್ ನೋಡ್ಕೊಂಡಿರ್ತಿಯಲ್ಲ, ಈ ರೆಸಾರ್ಟ್ ಅಲ್ಲಿ ನಿಂಗೆ ಮಾಡಕ್ ಏನು ಕೆಲ್ಸನೇ ಇಲ್ವಾ? ನೀನು ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನೀನು ಈ ರೆಸಾರ್ಟ್ಗೆ ಓನರು, ನಾನು ಇಲ್ಲಿ ಕೆಲಸ ಮಾಡ್ತಿರೋ ಆಳು ಅನ್ನೋ ಹಾಗಾಗಿದೆಯಲ್ಲೋ. ಕೈ ತೆಗೆ. ನಾನು ಅರ್ಜೆಂಟಾಗಿ ನೆಲ್ಲ ಎಸ್ಟೇಟಿಗೆ ಹೋಗ್ಬೇಕು. ಕರೆಕ್ಟಾಗಿ ಚೆಕ್ಔಟ್ ಟೈಮ್ ನೋಡ್ಕೊಂಡು ನೆನ್ನೆ ಬಂದು ಪಾರ್ಟಿಗಳ ಹತ್ರ ರೆಂಟ್ ಇಸ್ಕೊಂಡು ಕಳ್ಸ್ಕೊಡು. ಡೇಂಜರ್ ಆಗಿರೋ ಪಾರ್ಟಿ ಯಾರಾದ್ರೂ ಬಂದ್ರೆ ರೂಮ್ ಕೊಡಬೇಡ. ಅವ್ರು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ನೀನು ರೂಮ್ ಕೊಡಬೇಡ, ನಮ್ಗೆ ಅದು ಬೇಡವೇ ಬೇಡ. ಅರ್ಥ ಆಯ್ತಾ? ಇನ್ ಮೇಲೆ ಇಲ್ಲಿ ಯಾರೇ ಬಂದು ರೂಮ್ ಕೇಳಿದ್ರು ಸೆಟಪ್ ಅಥವಾ ಒರಿಜಿನಲ್ ತಿಳ್ಕೊಂಡೇ ರೂಮ್ ಕೊಟ್ರೆ ಸಾಕಲ್ವಾ ಸರ್? ನೀನ್ ಯಾರನ್ನು ಏನು ಕೇಳಬೇಡ, ಮೊದ್ಲಿಂದ ಹೋಗ. ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಏನ್ ಹೇಳಬೇಕು? ಏಯ್ ಬೈಲೆ, ಈ ಗ್ಲಾಸ್ ಎಲ್ಲ ನಿನಗೆ ಬೇಕಾಗಿಲ್ಲ, ಮೊದ್ಲೋಗಿ ರೂಮ್ ಕ್ಲೀನ್ ಮಾಡು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾವಾಗ್ಲಾದ್ರೂ ಒಂದ್ಸತಿ ಅವಳನ್ನ ಹೊರಗೆ ತೆಗಿತೀನಿ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಟೂಲ್ಸ್ ಎಲ್ಲ ಖಂಡಿತ ಇಲ್ಲಿರುತ್ತೆ. ಆಮೇಲೆ ನಿನಗೆ ಬೇಕಾಗಿರೋ ಗುಂಡು ನಾನು ಈಗಲೇ ಬರ್ತೀನಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿ ಸಿಟಿ ಒಳಗೆ ಯಾರಾದರೂ ಸಂದೇಹ ಪಡೋ ಹಾಗಿದ್ರೆ ಆ ಡೀಟೇಲ್ಸು ಮತ್ತು ಫೋಟೋಗ್ರಾಫ್ಸ್ನ ಇಮಿಡಿಯೇಟಾಗಿ ಮೇಲ್ ಮಾಡಿ. ಹಾಂ ಸರ್, ನಾವು ಹುಡುಕ್ತಿರೋ ಬ್ರೌನ್ ಓಮಿನಿ ಇವತ್ತು ಬೆಳಗ್ಗೆ 5:45 ನಮ್ಮ ಪೊಲೀಸ್ ಚೆಕ್ ಪೋಸ್ಟ್ನ ದಾಟ ಹೋಗಿದೆ ಸರ್. ಅಂದರೆ ಬಾರ್ಡರ್ ರೀಚ್ ಆಗಿದೆ ಅಂತ? ಎಸ್ ಸರ್. ಆದರೆ KA 18405 ಅನ್ನೋ ನಂಬರ್ ತುಮಕೂರಲ್ಲಿರುವ ಹರಿಕುಮಾರ್ ಅನ್ನೋರ ಇಂಡಿಕಾ ಕಾರ್ ನಂಬರ್ ಸರ್. ಹಾಗಾದರೆ ಓಮ್ನಿಲಿ ಸುತ್ತಾಡ್ತಿರೋ ಕೊಳ್ಳೆ ಹೊಡೆದವ್ರನ್ನ ನಾವು ಆದಷ್ಟು ಬೇಗ ಹಿಡಿಬೇಕು. ಓಕೆ ಸರ್, ಗೆಟ್ ರೆಡಿ ಫಾರ್ ದ ಚೇಸ್.
ಗಾಡಿ ಎಲ್ಲಿದೆ ನೋಡಿ, ಅಲ್ಲಿದೆ. ಅಲ್ಲ, ಈ ನಂಬರ್ ಫೇಕ್ ಅಲ್ವಾ? ಹೌದು ಅಂಕಲ್. ಒರಿಜಿನಲ್ ಒಳಗಿದೆ. ಒಂದು ರೌಂಡ್ ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಹೇಳಿದ್ರಿ, ಅದೇ ಬೆಸ್ಟ್. ಸ್ಟಾರ್ಟ್ ಮಾಡೋಣ. ನೀ ಫಸ್ಟ್. ಚಿಯರ್ಸ್. 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 ನೀ ಮೂರು ಜನನು ತಿಕ್ ಫ್ರೆಂಡ್ಸಾ? ಅದು ನನ್ನ ಫ್ರೆಂಡ್ ಸೂರ್ಯ, ಅವನ ರೂಮ್ಮೇಟು ಅರುಳ್. ಹಾಗಾದ್ರೆ ಅವರಿಬ್ರು ತಾನೇ ತುಂಬಾ ಕ್ಲೋಸು? ಹೌದು. ಹಾಗಾದ್ರೆ ನಾನು ಯೋಚನೆ ಮಾಡಿದ್ದೆ ಸರಿ ಇದೆ. ಏನದು? ನೀನು ಆ ಸೂಟ್ ಕೇಸ್ನ ಎತ್ತಬೇಕಾದ್ರೆ ಹಣ ಎಲ್ಲ ಕೆಳಗಡೆ ಬಿತ್ತು. ಅದು ಸೂಟ್ ಕೇಸ್ ಓಪನ್ ಆಗಿದ್ ನಂಗೆ ಗೊತ್ತಾಗಿಲ್ಲ. ಅದು ತೆಗೆದಿಟ್ಟಿದ್ದೆಲ್ಲ ಬೇಕು ಅಂತಾನೆ ತೆಗೆದಿಟ್ಟಿದ್ದು. ನಾನೇ ನಿನ್ನನ್ನು ಕಾಪಾಡೋಕ್ಕೋಸ್ಕರ. ಸೂಟ್ ಕೇಸಲ್ಲಿ ಹಣ ಇದೆ ಅಂತ ನನಗೆ ಗೊತ್ತಾಯಿತು ಅಂತ ನೀನು ಯೋಚನೆ ಮಾಡ್ತಿದ್ಯಾ? ಕರೆಕ್ಟಾ? ಲೇ, ನೀನು ಸೆಂಟಿಮೆಂಟಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಉಮರ್ನ ಅವಾಯ್ಡ್ ಮಾಡಲೇಬೇಕು. ಅವನಿಗೀಗ ಏನಂತ ಹೇಳಿ ಅವಾಯ್ಡ್ ಮಾಡ್ತೀಯಾ? ಇಲ್ಲಿಂದ ಹೋಗಿದ ತಕ್ಷಣ ಏನೋ ಒಂದು ಸ್ವಲ್ಪ ಅವನು ಕೊಟ್ಟು ಅವನನ್ನು ಕಳಿಸ್ಬಿಡೋಣ. ಈ ವಿಷಯದಲ್ಲಿ ಅವನೇನು ದೊಡ್ಡದಾಗಿ ಕಿತ್ತಾಕಿಲ್ಲ, ತಿಳ್ಕೊ. ನಾನು ಆಗ್ಲೇ ಹೇಳ್ದೆ ತಾನೆ ಅವನ್ನ ಕರೆಯೋದು ಬೇಡ ಅಂತ. ಲೇ, ವಿಷಯ ಸ್ಮೂತಾಗಿ ಮುಗಿಯೋದಕ್ಕೆ ಇನ್ನೊಬ್ಬ ಬೇಕಾಗಿತ್ತು, ಅದಕ್ಕೋಸ್ಕರನೇ ಅವನನ್ನು ಕರೆದಿದ್ದು. ಅದಕ್ಕೆ ಅವನಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಬಿಡೋಣ. ಮೂರಲ್ಲಿ ಒಂದು ಸೇರಬೇಕು ಅಂದ್ರೆ ಸಾಯಿಸ್ಬಿಡೋಣ. ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಸಾಯಿಸ್ಬಿಟ್ಟು ಹೋಗೋ ದಾರಿಲಿ ಎಲ್ಲಾದರೂ ಸುಟ್ಟಾಕ್ಬಿಟ್ಟು ಹೋಗ್ಬಿಡೋಣ. ಅದಾದ್ಮೇಲೆ ದುಡ್ಡನ್ನ ನಾವಿಬ್ರು ಶೇರ್ ಮಾಡ್ಕೊಂಡ್ರೆ ಆಯ್ತು. ಈಗ ನಿನ್ನ ಹತ್ರ ಎರಡು ದಾರಿ ಮಾತ್ರ ಇದೆ. ಚಿಕ್ಕ ಗಾಯ ಕೂಡ ಆಗದೆ ಅವರಿಂದ ನೀನು ಹೇಗಾದರೂ ಜೀವಂತವಾಗಿ ತಪ್ಪಿಸ್ಕೊಳ್ಳೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ಅವ್ರು ಕೊಲ್ಲೋದಕ್ಕೆ ಮುಂಚೆ ನೀನು ಅವ್ರನ್ನ ಕೊಲ್ಲಬೇಕು. ಅದಾದ್ಮೇಲೆ ಆಗೋ ಡೀಲು ನಿನಗೂ ನನಗೂ ಮಾತ್ರ. ಆ ಹಣನ ಎರಡು ಶೇರ್ ಮಾಡೋಣ, ಒಂದು ನೀನು ಇನ್ನೊಂದು ನಾನು. ಆದ್ರೆ ಅದು ಹೇಗೆ ನಾನು ಮಾಡೋದು? ಶಕ್ತಿಯಿಂದ ಮಾತ್ರ ಅಲ್ಲ, ಬುದ್ಧಿಯಿಂದ ಗೆಲ್ಲಬೇಕು. ಮೊದಲು ಅವರಿಬ್ರನ್ನ ಬೇರೆ ಬೇರೆಯಾಗಿ ಮಾಡಬೇಕು. ಎಲ್ಲ ಗೊತ್ತಿರೋ ತರ ತೋರಿಸ್ಕೋಬೇಡ, ನನ್ನ ಜೊತೆ ಇರು. ಇನ್ ಮುಂದೆ ಆಡೋ ಆಟನ ನಾನು ಆಡ್ತೀನಿ.
ಎಷ್ಟಿದೆ? ಕರೆಕ್ಟ್ ಆಗಿ 10 ಕೋಟಿ. ಅದನ್ನ 4 ಭಾಗ ಮಾಡಿದ್ರೆ ಒಬ್ಬನಿಗೆ 2.5 ಬರುತ್ತೆ. ಛೇ, 3 ಭಾಗ ಇದ್ದಿದ್ರೆ. ಏಯ್, ಅದಿವಾಗ ಆಗೋದಿಲ್ಲ ಅಲ್ಲ. ಹೌದು, ನೀನ್ ಎಲ್ಲೋಗಿದ್ದೆ? ನಾನು ಈ ಜಾಗನ ಸುತ್ತಿ ನೋಡ್ತಾ ಇದ್ದೆ. ಈ ಸಕ್ರಿಯ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ ಅಂತ. ಏನಾದ್ರೂ ಡೀಟೇಲ್ ಸಿಕ್ತಾ? ಇಲ್ಲ, ಏನು ಸಿಗ್ಲಿಲ್ಲ. ಆ ವ್ಯಕ್ತಿ ಬಗ್ಗೆ ಏನಾದ್ರೂ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿನ ಹೇಳ್ಬೇಕು.